ಭಾರತದಲ್ಲಿ ನಿಮ್ಗಾಗಲೇ ಗೊತ್ತಿರೋಂಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳ ಮಾರಾಟ ಮತ್ತು ಬೇಡಿಕೆ ಹೆಚ್ಚಾಗ್ತಾನೆ ಇದೆ. ಬಟ್ ಏನು ಅಂತಂದರೆ ನಮ್ಮಲ್ಲಿ ಒಂದು ಕೊರತೆ ಏನು ಅಂತಂದರೆ, ಇದುವರೆಗೂ ಭಾರತದಲ್ಲಿ ಯಾವುದೇ ಥರದ ಒಂದು ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇಲ್ಲ ಟೆಕ್ನಾಲಜಿ ಇದುವರೆಗೂ ಹೊಂದಿರಲಿಲ್ಲ. ಬಟ್ ಇವತ್ತು ನಿಮಗೆ ಈ ವಿಡಿಯೋನಲ್ಲಿ ಅದ್ರ ಬಗ್ಗೆ ಒಂದು ಎಕ್ಸೈಟಿಂಗ್ ಡೀಟೇಲ್ ಕೊಡ್ತೀನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ಡ್ರೈವ್ಸ್ಪಾರ್ಕ್ ಆ್ಯಂಡ್ ದಿಸ್ ಇಸ್ ಭಾರದ್ವಾಜ್. ಆ್ಯಂಡ್ ನಾವಿದ್ದೀವಿ ಇವತ್ತು ನಮ್ಮ ಬ್ಯಾಂಗ್ಳೂರಿನ ಲಾಗ್ 9 ಮೆಟೀರಿಯಲ್ನ ಆಫೀಸಲ್ಲಿ. ಇವತ್ತು ಅವರ ಕಡೆಯಿಂದ ಒಂದು ಎಕ್ಸೈಟಿಂಗ್ ಅನೌನ್ಸ್ಮೆಂಟ್ ಆಗಿದೆ, ಅದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ಸೊ ಇವಾಗ ಏನು ಆ ಎಕ್ಸೈಟಿಂಗ್ ಅನೌನ್ಸ್ಮೆಂಟ್ ಅಂತಂದರೆ, ಭಾರತದಲ್ಲಿ ಮೊದಲನೇದಾಗಿ ಒಂದು ಕಂಪನಿ ಒಂದು ಭಾರತದಲ್ಲೇ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು ನಮ್ಮ ಬೆಂಗಳೂರಲ್ಲಿ ನಡೀತಾ ಇದೆ. ಸೊ ಲಾಗ್ 9 ಅನ್ನೋ ಒಂದು ಕಂಪನಿ, ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಇದು, ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳಿಗೆ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ನ ಮಾಡೋಕ್ಕೆ ಶುರು ಹಚ್ಕೊಂಡಿದ್ದಾರೆ. ನನ್ನ ಮುಂದೆ ಏನಿದೆ ಈ ಒಂದು ಸೆಲ್, ಇದು ಅವರ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಆಗಿರೋ ಫಸ್ಟ್ ಸೆಲ್. ಇದ್ರ ಮೇಲೆ ನಿಮಗೆ ಆ್ಯಕ್ಚುಲಿ ನೋಡಬೇಕು ಅಂತಂದರೆ ತುಂಬ ಪ್ರೌಡ್ ಫೀಲಿಂಗ್ ಬರೋದಂದರೆ ಮೇಡ್ ಇನ್ ಇಂಡಿಯಾ. ಬಟ್ ಈ ಒಂದು ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಕರ್ನಾಟಕ ಆ್ಯಂಡ್ ಮೇಡ್ ಇನ್ ಬ್ಯಾಂಗ್ಳೂರ್ ಕೂಡ. ಸೊ ಡೆಫಿನೆಟ್ಲಿ ನಮಗೆಲ್ಲ ಒಂದು ಪ್ರೌಡ್ ಫೀಲಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಹೆಮ್ಮೆ ಖಂಡಿತ ಆಗುತ್ತೆ. ಇದರಿಂದ ಮುಂದೆ ಹೋಗ್ತಾ ಈ ಸೆಲ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ಇದನ್ನು TIB ಅಂತ ಕರಿತಾ ಇದ್ದಾರೆ. ಏನು ಈ ಸೆಲ್ ಮತ್ತು ಯಾವ ಥರ ಒಂದು ಇನೋವೇಷನ್ನ ಮಾಡಿದ್ದಾರೆ ಲಾಗ್ 9 ಅಂತ ಹೇಳಬೇಕು ಅಂತಂದರೆ, ನೀವು ನಾರ್ಮಲಿ ಎಲೆಕ್ಟ್ರಿಕ್ ವೆಹಿಕಲ್ಸಲ್ಲಿ ಲೆಡ್ ಆ್ಯಸಿಡ್ ಬ್ಯಾಟ್ರಿ ಇಲ್ಲಾಂದರೆ ಲಿಥಿಯಂ ಅಯಾನ್ ಬ್ಯಾಟ್ರಿನ ನೋಡಿರ್ತೀರಾ. ಸೊ LFP ಕೆಮಿಕಲ್ ಅಂತ ಕರೀತಾರೆ, ಇಲ್ಲಾಂತಂದರೆ NMC ಕೆಮಿಕಲ್ ಅಂತ ಕರೀತಾರೆ. ಬಟ್ ಈ ಒಂದು ಇಂಡಿಯನ್ ಕಂಡೀಷನ್ಗೆ ಸೂಟ್ ಆಗೋದಕ್ಕೆ ಲಾಗ್ 9 ಮೆಟೀರಿಯಲ್ಸ್ ಅವ್ರು ಏನು ಮಾಡಿದ್ದಾರೆ ಅಂತಂದರೆ, ಅವರ ಒಂದು ಹೊಸ ಕೆಮಿಕಲ್ ಕಾಂಪೋಸಿಷನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದು TIB ಅಂತ. ಸೊ LTO ಅಂತ ಕರೀತಾರೆ. ಸೊ ಲಿಥಿಯಂ ಟೈಟೇನಿಯಂ ಆಕ್ಸೈಡ್ ಒಂದು ಕೆಮಿಕಲ್ ಏನಿದೆ ಕಾಂಪೋಸಿಷನ್, ಅದನ್ನು ಯೂಸ್ ಮಾಡಿ ಈ ಒಂದು ಬ್ಯಾಟ್ರಿನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಸೊ ಇದರ ಮ್ಯಾನುಫ್ಯಾಕ್ಚರಿಂಗ್ ಕೂಡ ನೀವು ನೋಡ್ಬೋದು, ಇವತ್ತಿನ ಡೇಟ್ ಇದೆ ಇದು ಈ ಸೆಲ್ನ ಮ್ಯಾನುಫ್ಯಾಕ್ಚರಿಂಗಲ್ಲಿ. ಸೊ ಇದರಿಂದ ಏನು ಅಡ್ವಾಂಟೇಜ್ ಅಂತಂದರೆ, ಫಸ್ಟ್ ಲಾಗ್ 9 ಅವ್ರು ಹೇಳಿದ್ದು ಅಂತಂದರೆ, ಇದು ಒಂದು ಫಾರ್ಮ್ ಫ್ಯಾಕ್ಟರ್ ಏನಿದೆ ತುಂಬ ದೊಡ್ಡ ಸೆಲ್ ನೀವು ನೋಡಿದಂಗೆನೆ. ಸೊ ಇದರಿಂದ ಅವರು ಬ್ಯಾಟ್ರಿ ಪ್ಯಾಕ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದರೆ, ತ್ರೀ ವೀಲರ್ಸ್ಗಾಗಿರ್ಬೋದು, ಟೂ ವೀಲರ್ಸ್ಗಾಗಿರ್ಬೋದು, ಇಲ್ಲಾಂದರೆ ಫೋರ್ ವೀಲರ್ಸ್ಗಾಗಿರ್ಬೋದು, ನಿಮಗೆ ಸೆಲ್ಗಳು ನಂಬರ್ ಏನಿದೆ ಕ್ವಾಂಟಿಟಿ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ ಅಂತ. ಸೊ ಅದರಿಂದ ನಿಮಗೆ ಓವರಾಲ್ ಒಂದು ಕಾಸ್ಟ್ ಎಫೆಕ್ಟಿವ್ನೆಸ್ ಏನಿರುತ್ತೆ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್, ಏಕೆಂದರೆ ಹೊರಗಡೆ ಔಟರ್ ಮೆಟೀರಿಯಲ್ಸ್ ಕೂಡ ಸೆಲ್ ಜಾಸ್ತಿ ಆಯಿತು ಅಂದರೆ ಅಷ್ಟೇ ಮೆಟೀರಿಯಲ್ ಬೇಕಾಗುತ್ತೆ, ಕಾಂಪ್ಲೆಕ್ಸಿಟೀಸ್ ಜಾಸ್ತಿ ಆಗುತ್ತೆ. ಸೊ ಅದೆಲ್ಲನೂ ಇದರಲ್ಲಿ ಅವಾಯ್ಡ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಇದು ಒಂದು ನಿಮ್ಗಾಗಲೇ ಗೊತ್ತಿರೋಂಗೆ ಎಲ್ಲ ಕಡೆ ಒಂದು ಫೈರ್ ಏನು ಕಾಣಿಸ್ತಾ ಇದೆ, ಬೆಂಕಿ ಏನು ಹತ್ಕೊತಾ ಇದೆ ಎಲೆಕ್ಟ್ರಿಕ್ ವೆಹಿಕಲ್, ಅದೆಲ್ಲ ಅವಾಯ್ಡ್ ಮಾಡಿದೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಇದು ತುಂಬ ರೆಸಿಲಿಯಂಟ್ ಅಂದರೆ ಹೀಟ್ ರೆಸಿಸ್ಟೆಂಟ್ ಬ್ಯಾಟ್ರಿ ಇದು. ಅದ್ರ ಜೊತೆಗೆ ಕೊನೆಯದಾಗಿ ನಿಮಗೆ ಒಂದು ಕಾಸ್ಟ್ ಎಫೆಕ್ಟಿವ್ ಮೆಥಡಲ್ಲಿ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡೋದು ಅಂತ ಲಾಗ್ 9 ಅವರು ಇದರಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಇದೊಂದು ಟೆಕ್ನಾಲಜಿನ ನಾವು ಮುಂದೆ ನೋಡಬಹುದು. ಅದ್ರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ಇದೊಂದು LTO ಟೆಕ್ನಾಲಜಿ ಬ್ಯಾಟ್ರಿ. ಅದ್ರ ಜೊತೆಗೆ ಲಾಗ್ 9 ಅವರು LFP ಬ್ಯಾಟ್ರಿ ಟೆಕ್ನಾಲಜಿ ಕೂಡ ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಬಟ್ ಏನು ಅಂತಂದರೆ, ಅವರ ಒಂದು ಡಿಫ್ರೆಂಟ್ ಕಾಂಪೋಸಿಷನ್ ಮತ್ತು ಆ್ಯನೋಡ್ ಕ್ಯಾಥೋಡ್ ಏನು ಮ್ಯಾನುಫ್ಯಾಕ್ಚರಿಂಗ್ ಇದೆ ಅದೆಲ್ಲನೂ ಡಿಫ್ರೆಂಟಾಗಿ ಮಾಡಿ ಅಲ್ಲಿ ಕೂಡ ಒಂದು ಇನೋವೇಟಿವ್ ಕಾಸ್ಟ್ ಎಫೆಕ್ಟಿವ್ ಪ್ರಾಡಕ್ಟ್ನ ಕೊಡ್ತೀವಿ ಅಂತ ಅವರು ನಮಗೆ ತಿಳಿಸಿದ್ದಾರೆ. ಈ ಎಲ್ಲ ಒಂದು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಅದು September 2022 ಶುರು ಆಗುತ್ತೆ ಅಂತ, ಇದೇ ಫೆಸಿಲಿಟಿನಲ್ಲಿ ಶುರು ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ಮುಂದೆ ಬರುವ ಎಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ ಎಲ್ಲಿ ನಾವು ಇವಾಗ ತನಕ ಹೇಳೋಕ್ಕಾಗ್ತಿರಲ್ಲ ಇದೊಂದು ಕಂಪ್ಲೀಟ್ ಇಂಡಿಯನ್ ಪ್ರಾಡಕ್ಟ್ ಅಂತ, ಈ ಒಂದು ಸೆಲ್ನ ಅಳವಡಿಸ್ಕೊಂಡ ಮೇಲೆ ಡೆಫಿನೆಟ್ಲಿ ಹೇಳ್ಬೋದು ಇದು ಒಂದು ಕಂಪ್ಲೀಟ್ 100% ಇಂಡಿಯಾ ಬಿಲ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ. ಸೊ ಡೆಫಿನೆಟ್ಲಿ ನಮಗಂತೂ ಸಖತ್ ಹೆಮ್ಮೆ ಆಗ್ತಾ ಇದೆ ಲಾಗ್ 9 ಅವರು ಮಾಡಿರೋ ಒಂದು ಕೆಲಸದಿಂದ. ನಿಮಗೆ ಈ ವಿಡಿಯೋ ನೋಡಿ, ಈ ಒಂದು ವರ್ಕ್ ಲಾಗ್ 9 ಅವ್ರು ಮಾಡಿರೋ ವರ್ಕ್ನ ನೋಡಿ ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಲಾಗ್ 9 ಅವ್ರ ಕಡೆಯಿಂದ ಬಹಳಷ್ಟು ಮರ್ಚೆಂಡೈಸ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅವರ ಒಂದು ವೆಬ್ಸೈಟಲ್ಲಿ. ಸೊ ಡೆಫಿನೆಟ್ಲಿ ಅವರ ವೆಬ್ಸೈಟ್ನ ನೀವು ಚೆಕ್ ಮಾಡಿ ಈ ಒಂದು ಮೇಡ್ ಇನ್ ಇಂಡಿಯಾ ಬ್ಯಾಟ್ರಿಯಿಂದ ಪವರ್ ಬ್ಯಾಂಕ್ಸ್ ಮತ್ತು ಸ್ಕೂಟರ್ಸ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಅದೆಲ್ಲನೂ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಿಮಗೆ ಅಕಸ್ಮಾತ್ ಏನಾದರೂ ಈ ಒಂದು ಟೆಕ್ನಾಲಜಿ ಬಗ್ಗೆ ಇನ್ನೂ ಕ್ವೆಶನ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ರೈಡ್ ಸೇಫ್.